Jaco, hieno ay tuadi. Samadhana markula. Bakut ko. Jaco adi. Hieno ay tu nta arta idyo. Samadhana marko kanda. ನಾನೆಲ್ಲಿ ಸೋತೋಗ್ತೀನಿ ಅಂತ ಭಯ ಆಗ್ತದೆ ಶಕು. ನಾನು ನಿರಪರಾಧಿ ಅಂತ ಪ್ರೂವ್ ಮಾಡಿದ್ಮೇಲೆ ಅಮ್ಮ ನನ್ನ ಜೊತೆ ಬರ್ತಾರೆ ಅಂದ್ಕೊಂಡಿದ್ದೆ. ಅಮ್ಮ ನೋಡಿದ್ರೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ಬಿಟ್ರು. ಅವ್ರು ಹೇಳಿದ್ ಕೇಳಿಸ್ಕೊಂಡ್ರೆ ಅವ್ರಿಗೆ ಮನೆಗೆ ಬರೋದೇ ಡೌಟ್ ಅನಿಸ್ತಿದೆ. ಅಂದ್ರೆ ಅದಕ್ಕೆ ನೀನು ಇಲ್ಲಿರೋ ವಿಷಯನ ಆರ್ತಿಗೆ ಹೇಳ್ಬಿಟ್ರ? ಆರ್ತಿ ನಿನ್ ಮೇಲೆ ಕೋಪ ಮಾಡ್ಕೊಂಡ್ಲೇನು? ಇಲ್ಲ ಶಕ್ಕು, ಆದ್ರೆ ನಾನೇ ಹೋಗಿ ಅಮ್ಮನಿಗೆ ಕೇಳಿದೆ, ಅಮ್ಮ ಬಾಬಾ ನನ್ನ ಜೊತೆ ಇರಮ್ಮ ಅಂತ. ಅದಕ್ಕಮ್ಮ ಏನಂದ್ರು ಗೊತ್ತಾ? ನಾನು ನಿನ್ನ ಜೊತೆ ಬರೋದು ಕಷ್ಟ ಆಗುತ್ತೆ, ಸರಿಗೆ ಸ್ವಲ್ಪ ಟೈಮ್ ಬೇಕು ಅಂದ್ರು. ಈಗೆಲ್ಲ ಅಂದಮೇಲೆ ಅಮ್ಮ ಈ ಮನೆಗೆ ಬರ್ತಾರೆ ಅನ್ನೋ ನಂಬಿಕೆನೇ ಇಲ್ಲ ಶುಕ್ಕು ನನಗೆ. ಅಯ್ಯ ಹುಚ್ಚ, ಇಷ್ಟಕ್ಕೆಲ್ಲ ಅಷ್ಟೊಂದು ಬೇಜಾರು ಮಾಡ್ಕೊಂಡು ಹೇಳ್ತಾರೇನೋ. ಮತ್ತಿನ್ನೇನು ಮಾಡಲಿ ಶಕ್ಕು, ಅಮ್ಮ ಈ ಮನೆಗೆ ಬರೋದೇ ಅನುಮಾನ ಅಂದಮೇಲೆ ನಾನು ಏನು ಮಾಡೋಕ್ಕಾಗುತ್ತೆ? ನನ್ನ ಸೂರ್ಯ ಮತ್ತೆ ಆರಿನ ಮುಂದೆ ಸೋಲಕ್ಕಿಂತ ಸತ್ತೋಗೋದೆ ವಾಸಿ. ಬಿಡ್ತಾನೋ? ಯಾಕಾಗೆಲ್ಲ ಮಾತಾಡ್ತೀನಿ ನೀನು? ಈಗೇನು ಆರ್ತಿ ನಿನ್ ಜೊತೆನಲ್ಲಿ ಬರೋದಿಲ್ಲ ಅಂತ ಕಡ್ಡಿ ತುಂಡಾಗಂಗೇನು ಹೇಳಿಲ್ವಲ್ಲ, ಅಂದ್ರೆ ಏನರ್ಥ? ಆರ್ತಿಗೆ ನಿನ್ ಜೊತೆಲಿ ಬರೋದಕ್ಕೆ ಇಷ್ಟ ಅಂತ ತಾನೆ? ಹೌದು ಕಣೋ, ಅವಳಿಗೆ ನಿನ್ ಜೊತೆಲಿ ಬರೋದಕ್ಕೆ ಇಷ್ಟ ಇಲ್ಲ ಅಂದಿದ್ರೆ ಕಡಾಖಂಡಿತವಾಗಿ ನಾನು ಜೊತೆ ಬರಲ್ಲ ಅಂತ ಹೇಳ್ತಿದ್ನು. ಹಾಗಿದ್ರೆ ನಾನು ಇವಾಗ ಏನು ಮಾಡಲಿ? ಅಮ್ಮ ಹೇಳಿದ್ದೆ ಸರಿ ಅಂತ ಸುಮ್ಮನಿರಲ್ಲ, ಇಲ್ಲ ಅಮ್ಮ ಬರೋವರೆಗೂ ಕಾಯ್ತಿರಲ್ಲ? ಎರಡೂ ಮಾಡಬೇಡ. ನಾನೇನು ಹೇಳ್ತೀನಿ ಗೊತ್ತಾ? ನೀನು ನಿಮ್ಮಮ್ಮನಿಗೆ ಎಷ್ಟು ಹತ್ರ ಆಗ್ತೀಯೋ ಹಾಗೆ ನಿಮ್ಮಮ್ಮ ನಿನ್ನ ಜೊತೆ ಬರೋದಕ್ಕೆ ಮನ್ಸು ಮಾಡ್ತಾರೆ. ಅದಕ್ಕೆ ನಾವು ನಮ್ಮ ಪ್ರಯತ್ನನ ಬಿಡಬಾರ್ದು. ಮರಳಿ ಯತ್ನ ಮಾಡು ಅಂತ ಹೇಳ್ತಾರಲ್ಲ, ಹಾಗೆ ನಾವು ಪ್ರಯತ್ನ ಮಾಡ್ತಾನೇ ಇರಬೇಕು. ಅವಳಿಗೆ ನಿಧಾನವಾಗಿ ಶಶಾಂಕ್ ನೆನಪು ಬರೋ ಹಾಗೆ ಮಾಡು. ಆಗ ಅವಳಿಗೆ ಗೊತ್ತಿಲ್ಲದ ಹಾಗೆ ಅವನ ಬಗ್ಗೆ ಅವಳು ಮಾತಾಡೋಕೆ ಶುರು ಮಾಡ್ತಾಳೆ. ಸರಿಯಾದ ಸಮಯ ನೋಡಿಕೊಂಡು ಅವಳಿಗೆ ಅರ್ಥ ಆಗೋಗೆ ನಿಧಾನವಾಗಿ ಹೇಳಿ ಅವಳಿಗೆ ಒಪ್ಸು. ಆಗ ನೋಡು, ಆರ್ತಿ ನಿನ್ನ ಜೊತೆಲಿ ಬರಲ್ಲ ಅಂತ ಹೇಳೋದೇ ಇಲ್ಲ. ಅದೇ ಆರ್ತಿ ಏನಾದರೂ ಈ ಮನೆಗೆ ಬಂದ್ಲು ಅಂತ ಇಟ್ಕೋ, ಆಗ ಈ ಮನೇಲಿ ನೀನು, ನಿಮ್ಮಮ್ಮ, ನಿಮ್ಮಪ್ಪ ಎಲ್ಲರೂ ಒಟ್ಟಾಗಿ ಸಂತೋಷವಾಗಿರ್ಬೋದು ಕೊಡೋ. ಹಾಗೆ ಮನೆ ನಂದು ಗೋಕುಲ ಇದ್ದಂಗಿರುತ್ತೆ. ಯಶಕು, ನೀನು ಹೇಳಿದ ಸರಿನೇ. ಮುಂದೆ ನೋಡ್ತಾರು ಅಮ್ಮನ ಮನಸ್ಸನ್ನ ಹೇಗೆ ಬದಲಾಯಿಸ್ತೀನಿ ಅಂತ.